ಇವತ್ತು ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆನೇ ಸುಮಾರು 9-10 ಗಂಟೆ ಟೈಮಿಂದ ಕೂಡ ಬಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಹೌದು, ಇವತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಟೋಟಲಿ BMTC ವತಿಯಿಂದ 707 ಬಸ್ ಸಂಜೆ 8 ಗಂಟೆ ತನಕ ಓಡಿದೆ. ಬಟ್ ಇವತ್ತು 11 ಗಂಟೆ ಪ್ರಕಾರ 11 ಗಂಟೆಯಲ್ಲಿನೇ ಸುಮಾರು 652 ಗಾಡಿಗಳು ಆಲ್ರೆಡಿ ಹೋಗಿದೆ. ಸೊ ಆದ್ದರಿಂದ ಇವತ್ತು ಬಸ್ಸಿನ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಬಹುಶಃ ಈ ಹಬ್ಬಗಳು ಮುಗಿದ ಮೇಲೆ ಹಲವಾರು ಎಂಪ್ಲಾಯಿಗಳು ಬರೋಕ್ಕೆ ಶುರು ಮಾಡಿದಾಗ ನಮ್ಗೆ ಕಾಣಿಸ್ತಾ ಇದ್ದೀವಿ. ಇನ್ನು ನಿನ್ನೆ ಒಂದಷ್ಟು ಯೂನಿಯನ್ ಅವರು ಬಂದು ನಾವು ಮುಷ್ಕರದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ, ಏನು ಸರ್ ಅಪ್ಡೇಟ್? ಅದು ನಿವೃತ್ತಿ ನೌಕರರ ಸಂಘ ಎಂದು ಒಂದು ಅವರು ಬಂದು ನಾವು ಗಾಡಿ ಓಡಿಸೋಕ್ಕೆ ರೆಡಿ ಇದ್ದೀವಿ, ನಮ್ಮನ್ನು ಅಲೋ ಮಾಡಿ ಎಂದು ಹೇಳಿದರು. ಅವರು ಎಷ್ಟು ಜನ ಇದ್ದಾರೆಂದು ನಾವು ಆರ್ಗನೈಸ್ ಮಾಡಿಕೊಂಡು ಮಂಡೆಯೊಳಗೆ ನಾವು ಬರ್ತೀವಿ ಎಂದು ಹೇಳಿದರು. ಸೊ ಅವ್ರು ಬಂದರೆ ಮುಂದೆ ಏನು ಕ್ರಮ ತಗೋಬೇಕು ಪ್ರಕಾರ ತಗೊಂಡು ಇದ್ರ ನಡುವೆ ಆ ಒಂದು ಕಠಿಣ ನಿರ್ಧಾರಗಳು BMTC ತೆಗೆದುಕೊಳ್ತಾ ಇರುವಂಥದ್ದು, ಸಸ್ಪೆನ್ಷನ್ ನೋಟಿಸ್ ನಡೀತಾನೆ ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು BMTCನಲ್ಲಿ ಸುಮಾರು 770 ಜನ ಡಿಸ್ಮಿಸ್ ಆಗಿದ್ದಾರೆ, ಸೇವೆಯಿಂದ ತೆಗೆಸಿದ್ದೀವಿ. ಮತ್ತು ಸುಮಾರು 520 ಜನ ಟೋಟಲಿ ಸಸ್ಪೆಂಡ್ ಆಗಿದ್ದವರು ಇದ್ದಾರೆ. ಸೊ ಅವರದ್ದು ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ಗಳು ಹೋಗ್ತಾ ಇದೆ, ಅದು ಪ್ರಾಸೆಸ್ ನಡೀತಾ ಇದೆಯೇ. ಮಧ್ಯದಲ್ಲಿ ಕೆಲವೊಂದು ಎಂಪ್ಲಾಯೀಸ್ಗಳು ಬಂದು ನಮಗೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ಈ ಥರ ನಾವು ಕೆಲಸಕ್ಕೆ ಬರ್ತೀವಿ, ನಮ್ಮನ್ನು ಸೇರಿಸ್ಕೊಳ್ಳಿ ಎಂದು. ಸೊ ಅದನ್ನು ನಾವು ಪರಿಗಣಿಸ್ತೀವಿ. ಎಲ್ಲ ಸ್ಟ್ರೈಕ್ ಮುಗಿಯೋದು ತನಕ ಇದರ ಬಗ್ಗೆ ಅಂತಿಮ ತೀರ್ಮಾನ ತಗೊಳ್ಳೋದು ಕಷ್ಟ. ಇದರಲ್ಲಿ ಬಿಟ್ವೀನ್ ಏನಾದರೂ 55 ವರ್ಷ ಆಗಿರೋ ಅಂಥವ್ರು ನಾವು ಕೆಲಸಕ್ಕೆ ಬರೋದಕ್ಕೆ ಸಿದ್ಧರಿದ್ದೇವೆ, ಆದರೆ ಈಗ ಕೊರೋನಾ ಎರಡನೆಲ್ಲ ಜಾಸ್ತಿ ಆಗಿದೆ. ಸೊ ನಮ್ಮ ಹೆಲ್ತ್ ದೃಷ್ಟಿಯಿಂದ ನಾವು ಬರೋದಕ್ಕೆ ಸಾಧ್ಯ ಇಲ್ಲ, ನಮಗೂ ಸ್ವಲ್ಪ ದಿವಸ ಲೀವ್ ಕೊಡಿ ಅಂತೇನಾದ್ರು ಕೂಡ ಕೇಳಿದ್ರೆ, ಅಂದರೆ ಜೆನ್ಯೂನ್ ರೀಸನ್ ಇಟ್ಕೊಂಡು ಕೇಳಿದ್ರೆ ಅವ್ರಿಗೇನಾದ್ರು ಎಕ್ಸಾಮ್ಷನ್ ಇದೆ ಅಂತ? ಇಲ್ಲ, ಖಂಡಿತ. ಈಗ ಫಸ್ಟ್ ಪಾಯಿಂಟು ಕೊರೋನಾದಿಂದ ತೊಂದರೆ ಎಲ್ಲರಿಗೂ ಇದೆಯೇ, ಖಂಡಿತ. ನಮ್ಮ ಬಸ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಜಾಸ್ತಿ ಜನರ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದರಿಂದ ಅವ್ರಿಗೆ ತೊಂದರೆ ಇದೆ. ಬಟ್ ಕೋವಿಡ್ ಇಂದು ನಾವು ಎಲ್ಲ ಕಡೆಯೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರೈಮರಿಲಿ ನಾವು ಪ್ರಿಕಾಷನ್. ಹೌದು, ಜೆನ್ಯೂನ್ ರೀಸನ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ, ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ನಮ್ಗೆ ಕೊಟ್ಟಿದ್ದಲ್ಲಿ ಖಂಡಿತ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ. ಸರ್, ಮೆಜೆಸ್ಟಿಕ್ನಲ್ಲಿ ಏನಾಗ್ತಿದೆ ಅಂತಂದರೆ ನಿಮ್ಮ ಬಸ್ಗಳ ಸಂಖ್ಯೆ ಯಾವಾಗ ಹೆಚ್ಚಳ ಆಗ್ತಾ ಇದೆಯಲ್ಲ, ಸೊ ಇವತ್ತು ಬೆಳಗ್ಗೆನೂ ಅಷ್ಟೇ ಏನಂದರೆ ಖಾಸಗಿನವರು ಅವ್ರ ವಾಹನವನ್ನು ಅಡ್ಡ ಹಾಕಿ BMTC ಬಸ್ಗೆ ಅಡ್ಡ ಹಾಕಿ ನಾವು ಬಿಡೋದಿಲ್ಲ, ಯಾಕೆಂದರೆ ನಾವು ಸುಮಾರು ಟೈಮ್ ತಗೊಳ್ಕೊಂಡು ಎಲ್ಲರೂ ಕೂಡ ಲೋಡ್ ಮಾಡ್ಕೊತೀವಿ. BMTC ಬಂದು ಎಟ್ಕೆ ಎಲ್ಲರೂ ಹತ್ಕೊಂಡು ಹೋಗ್ತಿದ್ದಾರೆ, ನಾವು BMTC ಬಸ್ನ ಬಿಡಲ್ಲ ಅಂತೇಳಿ ಇವತ್ತು ಅವ್ರ ಖಾಸಗಿ ವಾಹನ BMTC ಬಸ್ಗೆ ಅಡ್ಡ ಹಾಕಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಕೆಲವು ನಿಮಿಷಗಳ ಕಾಲ. ಸೊ ನಿಮ್ಮ ಸಿಬ್ಬಂದಿಯ ಮಧ್ಯಪ್ರವೇಶದಿಂದಾಗಿ ಅದು ಸಾಲ್ವ್ ಆಯಿತು. ಈ ರೀತಿ ಸಮಸ್ಯೆ ಆಗ್ತಿದೆ ಸರ್. ಅದು ಬಹುಶಃ ಪ್ರೈವೇಟ್ ಆಪ್ರೇಟರ್ಸ್ ಯಾರೋ ತಿಳುವಳಿಕೆ ಇಲ್ಲದೆ ಸ್ವಲ್ಪ ಮಾಡಿರಬಹುದು. ಅವರಿಗೆ ಪರ್ಮಿಟ್ ಕೊಟ್ಟಿರೋದು ಪರ್ಮನೆಂಟ್ ಎಂದು ಅಂದ್ಕೊಂಡು ಅವರೇನೋ ತಿಳುವಳಿಕೆ ಇಲ್ಲದೆ ಮಾಡಿದ್ದಾರೆ. ಬಟ್ ಅದು ಒಂದು 5 ನಿಮಿಷದೊಳಗೇನೆ ಅದು ಅಲ್ಲಿನೇ ಲೋಕಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅದು ಸಾರ್ಟ್ಔಟ್ ಆಯಿತು. ಸೊ ಮುಂದೆ ಈ ಥರ ಘಟನೆ ಆಗದಂಗೆ ನಾವು ಪ್ರೈವೇಟ್ ಆಪ್ರೇಟರ್ಸ್ಗೆ ರಿಕ್ವೆಸ್ಟ್ ಮಾಡಿ ನಾವು ಅವ್ರ ಜೊತೆನೇ ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ. ಬೇರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ಮತ್ತು MDಗಳಾಗಲಿ ಎಲ್ಲ ಸಾರಿಗೆ ನೌಕರರು ಈ ಕೆಲಸಕ್ಕೆ ಬಂದ ಮೇಲೆ ಬೇಗ ಬರಬೇಕು ಎಂದು ಮನವಿ ಮಾಡಿದ್ದಾರೆ. ಅದರನ್ವಯ ಎಲ್ಲರೂ ಬಂದರೆ ಬೇಗ ಸಾರ್ವಜನಿಕರಿಗೂ ಅನುಕೂಲವಾಗುತ್ತೆ. ಸೊ ಮುಂದೆ ಅವ್ರದ್ದು ಏನು ಪ್ರಶ್ನೆಗಳಿದೆಯೋ ಸರ್ಕಾರದ ಮುಂದೆ ಇಟ್ಟು ಮುಂದೆ ಕಾನೂನು ರೀತಿಯ ಕ್ರಮ ತಗೊಳ್ಬೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.